ಕೆಲಸ ಮಾಡಿ ಮಾಡಿ ಸುಸ್ತಾಗಿರ್ತೀರಾ ತಗೊಳ್ಳಿ ಜ್ಯೂಸ್ ಕುಡಿರಿ ಆಮೇಲೆ ತಗೊಳ್ತೀನಿ ಸರಿ ನಿಮ್ಮ ಕೆಲಸ ಎಲ್ಲ ಆದ್ಮೇಲೆ ಇನ್ನೊಂದು ರೌಂಡ್ ಜ್ಯೂಸ್ ತರ್ತೀನಿ तंगजी सोसे फोन कणे आगे मन बिटायत बंदा अम्मा रंगजी हेगिर्तार नोड़े नग नानी अस्ट चेनाल ना तुम चेनी नन के सरी साटे अदर यू नन कण्रे हटे उरी ಯಾಕೆಂದ್ರೆ ನಾನು ಅವಳಿಗಿಂತ ತುಂಬಾ ಚೆನ್ನಾಗಿದ್ದೀನಲ್ಲ ಅದಕ್ಕೆ ಯಾವುದ್ರಲ್ಲಿ ನೋಡಿ ನಮ್ಮ ಇಬ್ಬರಿಗೂ ಕಾಂಪಿಟೇಷನ್ ಹಬ್ಬಕ್ಕೆ ನಮ್ಮ ಅಪ್ಪ ಏನಾದರೂ ಬಟ್ಟೆ ತಂದ್ರೆ ಮೊದಲು ಅವಳಿಗೆ ಹಾಕಿಸ್ಕೊಂಡ್ಬಿಡೋಳು ಕಣೆ ಚೆನ್ನಾಗಿರೋ ಬಟ್ಟೆ ಎಲ್ಲ ನನಗೆ ಉಳಿದಿದ್ದು ಮಿಕ್ಕಿದ್ದು ಅಂತ ಅನ್ಬಿಟ್ಟು ಕೊಡೋಳು ಅದನ್ನ ಹಾಕೊಂಡೆ ನಾನು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೆ ಅದನ್ನ ನೋಡಿ ನಾನು ಹೊಟ್ಟೆ ಉರಿ ಹೌದಾ ಜಿ ಅಂದ್ರೆ ನಿಮಗಿಂತನೂ ಸುಂದರವಾಗಿ ಕಾಣಬೇಕು ಅನ್ನೋ ಕಾಂಪಿಟೇಷನ್ ಅವರಿಗೆ ಹೌದು ಹೌದು ಎಲ್ಲ ಕಾಣಿಸ್ತಾ ಇದ್ಲ ಕಾಗೆ ಕಾಯೇನೆ ಕೋಗಿಲೆ ಕೋಗಿಲೆ ಯಮ್ಮ ಐಶ್ವರ್ಯ ರೈತರ ಆಡ್ತಿದಾಳೆ ಹುಚ್ಚಕೊಳ್ಳೋ ನೋಡು ಆ ಮುದ್ಕಿ ಬರ್ಲಿ ಮುದ್ಕಿ ಬಂಡವಾಳ ಎಲ್ಲರಿಗೂ ಗೊತ್ತಾಗುತ್ತೆ ಯಾಕೆ ಸಮಿತ ಹಾಗೆ ನಿಂತ್ಕೊಂಡ್ಬಿಟ್ಟೆ ನನ್ನ ಮಾತಲ್ಲಿ ನಂಬಿಕೆನೇ ಇಲ್ದಿರೋಳ ಹಾಗೆ ಅತ್ತೆ ನಾನ್ ರಂಗಜ್ಜನ ನೋಡಿದಿನಲ್ವಾ ಕಾಗೆ ಕಾಗೆನೆ ಕೋಗಿಲೆ ಕೋಗಿಲೆನೆ ಬಿಡಿ ಕರೆಕ್ಟ್ ಕರೆಕ್ಟ್ ಕಾಗೆ ಕಾಗೆನೆ ಕೋಗಿಲೆ ಕೋಗಿಲೆನೆ ಅತ್ತೆ ಕಾಗೆ ಆದ್ರೇನು ಕೋಗಿಲೆ ಆದ್ರೇನು ಬಣ್ಣ ಒಂದೇ ತಾನೆ ಅಯ್ಯೋ ಈಗ ಅದರ ಬಗ್ಗೆ ಚರ್ಚೆ ಬೇಕಾ ಹಾರ್ನಾಗ್ತಿದೆ ಬಂದ್ಲಾ ಏನು नमस्ते हेगिदीरा अक्क बंदिया बा 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 चेन्नागिदिया चेन्नागिदिया ऐ कपि मुंडे वा याक हिंगेल्ल ऊळ इड्ता इदीरा ए सरीरी पक्कक्के नान मोदलु इळि होगदक्के बिडि अय्यो हस्कोळ्ळो बन्नि जी बिडा कैना नन्नन्न नेनु इवळु अंत तिळ्कोंडिद्या इन्नु गट्टु मुट्टागि इद्दीनि ಯಾರಾದರೂ ದೊಡ್ಡವರ ಕಾರ್ನಲ್ಲಿ ಬಂದ್ರೆ ಮೊದಲು ಕಾರಿನ ಬಾಗಲ ತೆಗೆದು ಅವರನ್ನು ಬರ ಮಾಡ್ಕೊಳ್ಳಬೇಕು ಆಮೇಲೆ ಅವರ ಕುಶಲ ವಿಚಾರಿಸಬೇಕು ಅದು ಬಿಟ್ಟು ಅತ್ತೆಂಗಿನ ಚಿಪ್ಪ ಕಂಡ ಕಪ್ಪಿಗೆ ಹಾಗೆ ಎಲ್ಲ ಸುತ್ತುವರ್ಕೊಳ್ಳೋದು ಎಲ್ಲಿ ಎಲ್ಲಿ ಆ ಡ್ರೈವರ್ ಅಲ್ಲೇ ಇದಾರಲ್ಲ ಏನಾ ಆ ಸಾಲಗಾರ ಏನಾ ರಟ್ಸ್ಕೊಂಡು ಬಂದ ನಿನ್ನ ಆ ತರ ಬಿಟ್ಕೊಂಡು ಬರ್ತಾ ಇದ್ದೀಯಲ್ಲ ಗಿರ್ಜಾ ಇವನು ಮೊದಲು ಬದಲಾಯಿಸು ಆಯ್ತು 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 ಏ ಏನಪ್ಪ ಆ ಮುದ್ಕಿ ಹೇಳಿದ ಮಾತಕ್ಕೆಲ್ಲ ಬೇಜಾರು ಮಾಡ್ಕೊಬೇಡ ತಲೆಗೆಟ್ಟು ಮುದ್ಕಿ ಅವನತ್ರ ಏನೇ ನಿಂದ ಗುಸುಗುಸು ಜೋರಾಗಿ ಗಾಡಿ ಓಡಿಸಬಾರದು ಅಂತ ಹೇಳ್ತಿದ್ದೆ ಅವನಿಗೆ ಆ ಜೋರಾಗಿ ಸ್ಪೀಡ್ ಆಗಿ ಗಾಡಿ ಓಡಿಸಬೇಡ ಅಂತ ಹೇಳ್ತಿದ್ದೆ ಅವನಿಗೆ ಏ ಅದೇನ್ ಸುಡಗಾಡ ಇವ ಬೇರೆ ಚೆನ್ನಾಗಿ ಕೇಳ್ತಿಲ್ಲ ಇತ್ತೀಚೆಗೆ ಸ್ವಲ್ಪ ಮಂದ ಆಗ್ತಾ ಇದ್ದಂಗಿದೆ ಕಿವಿ ಸ್ವಲ್ಪ ಮಂದ ಆಗಿಲ್ಲ ಕಣಮ್ಮ ಪೂರ್ತಿ ಮಂದ ಆಗಿ ಬಂದೇ ಆಗ್ಬಿಟ್ಟಿದೆ ಮದುವೆ ಅಂತ ಆದಮೇಲೆ ಗಂಡನ ಪಾದವೇ ಗತಿ ಅಂತ ಬದುಕಬೇಕು ಗರ್ತಿಯಾದವಳು ನಿಂಗ ಅದೃಷ್ಟ ಇಲ್ಲ ಬಿಡು ಹೋದ ಜನ್ಮದಲ್ಲಿ ಯಾವುದೋ ಗಂಡ ಹೆಂಡತಿನ ದೂರ ಮಾಡಿರಬೇಕು ಅಂತ ಕಾಣಿಸುತ್ತೆ ಆ ಪಾಪನ ಈಗ ಅನುಭವಿಸ್ತಾ ಇದ್ದೀಯಾ ನೀನು ಸುಮಿತ್ರಾ
ಅವ್ರ ಬುದ್ಧಿ ಗೊತ್ತಿದೆ ಅಲ್ವಾ ಬೇಜಾರು ಮಾಡ್ಕೋಬೇಡ ಇಲ್ಲ ಅತ್ತೆ ಗೊತ್ತಿರದ ತಾನೇ ಇವರ ಬಗ್ಗೆ ಏನೇ ಗಿರಿಜಾ ಏನ್ ಹೇಳ್ತಾ ಇದ್ದಾಳೆ ಅವಳು ಅದ ನಿನ್ನ ತಲೆ ಮೇಲೆ ದೊಡ್ಡ ಕಲ್ಲೆ ತಾಕಿದ್ರೆ ಚೆನ್ನಾಗಿರುತ್ತೆ ಅಂತಿದ್ದಾಳೆ ಯಾಕೆ ಇವರೆಲ್ಲ ನಗ್ತಾ ಇದ್ದಾರೆ ಅಜ್ಜಿ ಏನು ಇಲ್ಲ ಸುಮ್ಮನೆ ಹಾಗೆ ನಿನ್ನ ಜೈರಾಮ್ ಮಗ ಅಲ್ವಾ ಹೌದು ಅಜ್ಜಿ ಇಷ್ಟು ಸಣ್ಣದಿರೋ ನೋಡಿದ್ದು ಎಷ್ಟು ಚೆನ್ನಾಗಿದ್ಯೋ ಅಯ್ಯ ಕಾಪಿ ಮುಂಡೆದೆ ಹಿರಿಯರು ಯಾರಾದರೂ ಬಂದ್ರೆ ಮೊದಲು ಕಾಲಿಗೆ ಬಿದ್ದು ಆಶೀರ್ವಾದ ಪಡ್ಕೊಳ್ಳಬೇಕು ಅಂತ ಗೊತ್ತಿಲ್ಲ ನಾನು ನಿಮಗೆ ಹೇಳ್ಕೊಟ್ಟಿಲ್ಲ ನಿಮ್ಮಪ್ಪ ಹೇಳ್ಕೊಡಿ ರಾಜಿ ಸಿತು ಹತ್ತು ಮಕ್ಕಳನ್ನ ಹೆತ್ತು ನೂರು ಕಾಲ ಚೆನ್ನಾಗಿ ಬಾಳ್ರಪ್ಪ ಇವಳೇ ನಾನು ನಿನ್ನ ಹೆಂಡತಿ ಹೌದು ಅಜ್ಜಿ ಕಡ್ಡಿಗೋಸ್ಕರ ಮನೆ ಬಿಟ್ಟು ಓಡ್ ಹೋಗಿದ್ಯಾ ನೀನು ಆಯ್ತಾ ಮುಖಕ್ಕೆ ಮಂಗಳಾರತಿ ಅದಕ್ಕೆ ಈ ಮುದ್ಕಿನ ಕಸೋದ್ ಬೇಡ ಅಂದೆ ಕೇಳ್ದ್ಯಾ ನೋಡ್ಬೇಕು ನೋಡ್ಬೇಕು ಅಂತಿದ್ರಲ್ಲ ನೋಡು ಇವಾಗ ಏನೇ ಅದು ಫಿಟ್ಸ್ ಬಂದವಳ ತರ ಮುಖ ಮಾಡ್ಕೊಂಡಿದ್ದೀಯಾ ಹುಡುಗಿ ಸಣಕಲ್ ಕಡ್ಡಿ ತರ ಇದ್ರೂನು ಮುಖ ಲಕ್ಷಣವಾಗಿ ಇದೆ ಹೊತ್ತು ಹೊತ್ತಿಗೆ ಊಟ ತಿಂಡಿ ಹಾಕಿ ಅವಳನ್ನ ಅಷ್ಟು ಪುಷ್ಟವಾಗಿರೋ ಹಾಗೆ ನೋಡ್ಕೋ ಆ ನೋಡ್ಕೋತೀನಿ ನೋಡ್ಕೋತೀನಿ ಈಗ ಫ್ಯಾಷನ್ ಕಣೆ ನನಗೆ ಆಶೀರ್ವಾದ ಮಾಡಿ ದೇವ್ರು ನಿನ್ನ ಚೆನ್ನಾಗಿ ಇಟ್ಟಿಲ್ಲ ಮಯ್ಯ ಇವಳು ಯಾರು ನಿನ್ನ ನೀ ಮೊದಲೆಲ್ಲ ನೋಡ್ದಂಗಿಲ್ವಲ್ಲ ನಾನು ಭಾನು ಅಂತ ಏನ್ ಸುಡಗಾಡೋ ಇತ್ತೀಚೆಗೆ ಕಿವಿ ಸ್ವಲ್ಪ ಸರಿಯಾಗಿ ಕೇಳಿಸ್ತಾ ಇಲ್ಲ ಏನೇ ಅದು ಸರಿಯಾಗಿರೋ ತಲೆನ ಕರ್ಡಿ ತರ ಕೆದರ್ಕೊಂಡಿದ್ದೀಯಾ ಹೆಣ್ಣು ಮಕ್ಕಳು ಲಕ್ಷಣವಾಗಿ ಬೈ ತಲೆ ತೆಗೆದು ಬಾಚಿ ಜಡೆ ಹೆಣ್ಕೊಳ್ಬೇಕು ಅದನ್ನೆಲ್ಲ ಬಿಟ್ಟು ಆ ಸ್ಟೈಲು ಈ ಸ್ಟೈಲು ಅಂತ ಚೆನ್ನಾಗಿರೋ ಜುಟ್ಟನ್ನ ಕೆಟ್ಟದಾಗಿ ಮಾಡ್ಕೋಬಾರ್ದು ಕಣಮ್ಮ ಹಾಗೆ ಆಗ್ಲಿಮ್ಮ ಏನ್ ಅರ್ಥವಾಯ್ತೋ ನಿಂಗೆ ಅಂದ್ಹಾಗೆ ಲಕ್ಷ್ಮೀ ಪೂಜೆನ ಮನೇಲಿ ಮಾಡ್ತಿರೋ ಅಥವಾ ಇಲ್ಲಿ ಇಲ್ಲಿ ರಸ್ತೆ ಮೇಲೆ ಮಾಡಿ ಬಾಗಿನ ಕೊಟ್ಟು ಹೊರಗಿಂದ ಹೊರಗೆ ಕಳಿಸ್ಬಿಡ್ತೀರಾ ಹೇಗೆ ಚುಮದ್ಕೆ ನೀ ಮಾತಾಡ್ತಿದ್ಯ ಅಂತ ನಾವು ಇಲ್ಲೇ ನಿಂತ್ಕೊಂಡು ಮಾತಾಡ್ತಿದ್ದೀವಿ ಇಲ್ದಿದ್ರೆ ರೋಡಲ್ಲಿ ನಿಂತ್ಕೊಂಡು ಮಾತಾಡೋ ಕರ್ಮ ನಮಗೇನು ಏನೋ ಬೈತಾ ಇರಂಗಿದೆ ಜಾಣ್ ಕಿವಿಡು ಬೇಕಾದೆಲ್ಲ ಕೇಳಿಸುತ್ತೆ ಬೇಡದಿರೋದೇ ಕೇಳಿಸತ್ತೇ ಇಲ್ಲ ಹೇ ಅಂತ ಇರ್ತಾಳೆ ಎಲ್ಲ ಮಾತು ಇಲ್ಲೇ ಮುಗಿಸ್ತೀಯ ಒಳಗಡೆ ಬರ್ತೀಯ ನಡಿ ಒಳಗಡೆ ಈಗಾದರೂ ಒಳಗೆ ಕರಿಬೇಕು ಅನ್ನಿಸ್ತಲ್ಲ ನಿಂಗೆ ಅದನ್ನು ನಾನೇ ಹೇಳ್ಕೊಡ್ಬೇಕು ಈ ಭಾಗ್ಯಕ್ಕೆ ಬೇರೆ ಮನೆಗೆ ಬಾ ಮನೆಗೆ ಬಾ ಅಂತ ಫೋನ್ ನಿಂದು ಈಗ ರೆಡಿಯೇ ಮಾರಾಯ್ತಿ ಬಾನು ಚಿತ್ರ ಕರ್ಕೊಂಡು ಹೋಗ್ರಿ ಬನ್ನಿ ಹೇಳಿಲ್ವಾ ನಿಮ್ಮ ಮುತ್ತಿನ ಕರ್ಸೋದು ಬೇಡ ಅಂತ ನೀನೇ ಹಠ ಮಾಡಿದೆ ಈಗ ನೋಡು ಒಂದು ಪೇಸ್ಟ್ ಮಾಡಿಬಿಟ್ಟು ಬಾಯಿಗೆ ಹಾಕಂಟು ಕರ್ಮ ಬನ್ನಿ ಬನ್ನಿ ಈ ಕಡೆ ಅಮ್ಮ ಆ ಕಡೆ ಅಲ್ಲ ಏನು ಹುಡುಕ್ತಾ ಇದೆಯೇ ಏನು ಹುಡುಕ್ತಾ ಇದೆಯಾ ತುಳಸಿ ಕಟ್ಟೆ ಇಲ್ವಾ ಅಯ್ಯೋ ತುಳಸಿ ಕಟ್ಟೆನಾ ಅದಿಲ್ವಲ್ಲ ತುಳಸಿ ಕಟ್ಟೆನೇ ಇಲ್ವಾ ಇಲ್ಲ ಇಲ್ಲ ಇದೇನು ಮನೆನಾ ಸ್ಮಶಾನನ ಏ ಬಿಡ್ತು ಅಣ್ಣ ಯಾಕಂತ ಮಾತಾಡ್ತೀಯ ಆಧುನಿಕತೆಗೆ ಬಿದ್ದು ನೀನು ತುಳಸಿ ಮಹತ್ವನ್ನೇ ಮರ್ತು ಬಿಟ್ಟಿಯಲ್ಲಿ ಅಕ್ಕ ರಂಗನಾಯಕಿ ಅದಿತ್ತು ಪಾಟು ಒಡ್ದೋಯ್ತು ಬಾಯಿ ಮುಚ್ಚು ನೀನು ಈ ವಯಸ್ಸಿನ ಕತ್ತೆಗಳಿಗೆ ಬುದ್ಧಿ ಇಲ್ಲ ಅಂದ್ರೆ ವಯಸ್ಸಾದ ಕತ್ತೆ ನೀನು ನಿನಗೂ ಬುದ್ಧಿ ಇಲ್ವಾ ಹೇಗೆ ತುಳಸಿ ಅಂದ್ರೆ ಏನ್ ಹೇಳ್ತೀಯ ಲಕ್ಷ್ಮೀ ಸಮಾನ ಲಕ್ಷ್ಮೀ ನಿತ್ಯ ಬೆಳಗಾಗೆದ್ದು ತುಳಸಿಗೆ ನೀರ್ ಹಾಕಿ ಅವಳ ಆಶೀರ್ವಾದ ಪಡ್ಕೊಂಡ್ರೆ ಮನೆಗೆ ಎಷ್ಟು ಲಕ್ಷಣ ಗೊತ್ತಾ ಅದನ್ನು ಮರ್ತು ಬಿಟ್ಟಿಯಲ್ಲೇ ನೀನು ಕರ್ಮ ಕರ್ಮ ಕೇಳಿದ್ರ ನನ್ನ ಮಾತಿನ ಇಳಿ ಕರ್ಸೋದ್ ಬೇಡ ಬೇಡ ಅಂತ ಅಂದ್ರೆ ಇವಾಗ ಅನುಭವಿಸ್ ನಾನ್ ಬೇರೆ ಅನುಭವಿಸ್ಬೇಕು ಅತ್ತೆ ಅಕ್ಕಂದು ಯಾಕೋ ಅತಿ ಆಯ್ತು ಅತ್ತೆ ವಯಸ್ಸಾದವರು ಶಾಸ್ತ್ರ ಸಂಪ್ರದಾಯದಲ್ಲೇ ಬೆಳೆದವರು
ಅಂತವರು ಇಂತದನ್ನೆಲ್ಲ ಎಕ್ಸ್‌ಪೆಕ್ಟ್ ಮಾಡೋದು ಸಹಜ. ನೀವು ಸುಮ್ಮನೆ ಹೌದಮ್ಮ ತಲೆ ಕೆಡಿಸ್ಕೋಬೇಡಿ ಬಿಟ್ಬಿಡಿ. ಏನೇದು ಏನೇದು ಮತ್ತೆ ಗುಸುಗುಸ ಪಿಸ್ಪಿಸ ಅಂತ ಶುರು ಆಯ್ತಾ ಹೇಗೆ? ಅಜ್ಜಿ ವಯಸ್ಸಾದವಳು ಯಾಕಪ್ಪ ಇಲ್ಲಿ ಬಂದ್ಲು ಅಂತ ಅಂತಾ ಇದ್ದೀರಾ ಹೇಗೆ? ಅಯ್ಯೋಯ್ಯೋಯ್ಯೋಪ್ಪ ನಿಮ್ಮ ಮಧ್ಯ ಶಾಸ್ತ್ರ ಸಂಪ್ರದಾಯ ಏನೂ ಗೊತ್ತಿಲ್ಲದವರ ಮಧ್ಯ ನಾನು ಇರಲ್ಲ. ನಾನು ಹೋಗ್ತೀನಿ. ನಾನು ಈ ಮನೆ ಹೊರಗೆ ಬರಲ್ಲ. ಏನು ಹೋಗ್ತೀರಾ? ನನಗೆ ಆಗುತ್ತೆ ಕಣ. ಓ ನಿಮಗೆ ಆಗುತ್ತೆ ದುತ್ತು ನಡಿ ಮರೈತಿ ಇದೊಂದ್ಸಲಿ ನಡಿ. ಹಬ್ಬ ಅಂದ್ರೆ ಕಲರ್ ಕಲರ್ ಲೈಟುಗಳು ಪ್ಲಾಸ್ಟಿಕ್ ಹೂಗಳಿಂದ ಅಲಂಕಾರ ಮಾಡ್ಕೊಳ್ಳೋದು ಅಂತ ಅಂದ್ಕೊಂಡಿದ್ದಾವೆ ಈಗಿನ ಕಾಲದವು. ನಮ್ಮ ಕಾಲದಲ್ಲಿ ಹಬ್ಬ ಅಂದ್ರೆ ಹೇಗಿತ್ತು? ತುಳಿರು ತೋರಣ ಹೂಗಳಿಂದ ಅಲಂಕಾರ ಮಾಡ್ತಿದ್ವಿ. ನೋಡೋಕೆ ಎರಡು ಕಣ್ಣು ಸಾಲದು. ಹೌದೌದು ನೋಡೋದಕ್ಕೆ ಎರಡು ಕಣ್ಣು ಸಾಲದು. ಅದಕ್ಕೆ ನಾಲ್ಕು ಕಣ್ಣು ಹಾಕೋದಿದೆಯಲ್ಲ. ನನಗೆ ತಂದಿರೋ ಬಟ್ಟೆನೆಲ್ಲ ತಾನು ಹಾಕೊಂಡು ಮೆಲಿತಾ ಇದ್ಲು. ಎಲ್ಲಕ್ಕೆ ಸಗಣಿ ತಂದು ಸಾರಿಸ್ತಾ ಇದ್ವಿ. ಈಗ್ಲೂ ಹಾಗೆ ಮಾಡಕ್ಕಾಗತ್ತಾ? ಕಾಲಾಯ ತಸ್ಮೈ ನಮಃ. ಏನ್ ಹೇಳ್ತಿದ್ಯ ನೀನು? ಕಾಲಕ್ಕೆ ತಕ್ಕ ಹಾಗೆ ಬದಲಾಗ್ಬೇಕು ಅಂತ ಹೇಳ್ತಿದ್ದೀನಿ. ಅಯ್ಯೋ ನನ್ ಕರ್ಮ. ಅದೆಲ್ಲ ಬಿಡಿ. ತಿಂಡಿ ತಿಂತೀರಾ? ತಂದು ಕೊಡ್ಲಾ ತಿಂಡಿ? ಯೋ ಮೂದೇವಿ ತಿಂಡಿ ತಿನ್ನೋದ? ಪೂಜೆ ಮುಗಿಯೋವರೆಗೂ ಒಂದು ಹನಿ ನೀರು ಕೂಡ ಮುಟ್ಟೋ ಹಂಗಿಲ್ಲ. ಆಯ್ತಾ ನಿಮ್ದೆಲ್ಲ ಆಗ್ಲೇ ಮುಗಿಸಿ ರಾಬೆಗಳು ತಿನ್ನೋದ್ರ ಕಡೆಗೆ ಗಮನ ಇವಕ್ಕೆ. ಅತ್ತೆ ನಾವ್ ಯಾರು ತಿಂಡಿ ತಿಂದಿಲ್ಲ, ನಿಮಗೆ ಕೇಳ್ತಿದ್ದೀನಿ ಅಷ್ಟೇ. ಹೌದಾ? ಅಂದಾಗೆ ಜೈರಾಮ ಎಲ್ಲಿ? ಅಜ್ಜಿ ಡ್ಯಾಡಿ 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 ಬಿಸ್ನೆಸ್ ಪಾರ್ಟಿಗೆ ಹೋಗಿದ್ದಾರೆ. ಇನ್ನೇನ್ ಬಂದ್ಬಿಡ್ತಾರೆ? ಕೆಲ್ಸದ ಮೇಲೆ ಹೊರಗಡೆ ಹೋಗಿದ್ದಾರೆ. ಹಬ್ಬದ ದಿನನು ಅದೆಂತ ಕೆಲ್ಸ? ಫೋನ್ ಮಾಡಿ ನಾನು ಬಂದಿದ್ದೀನಿ ಅಂತ ಹೇಳು. ಅಜ್ಜಿ ನಾನು ಫೋನ್ ಮಾಡಿದ್ದೆ ಸ್ವಿಚ್ ಆಫ್ ಆಗ್ಬಿಟ್ಟಿದೆ ಫೋನು. ವರ್ಷಕ್ಕೂ ಹಬ್ಬಕ್ಕೆ ಬರ್ತಿದ್ದೆ ನಾನು. ಆ ವೈಭವವನ್ನು ನೋಡೋದಕ್ಕೆ ಎರಡು ಕಣ್ಣುಗಳು ಸಾಲದಾಗಿತ್ತು. ಅವಳನ್ನ ಇಟ್ಕೊಳ್ಳೋ ಪ್ರಾಪ್ತಿ ನಮ್ಗಿರ್ಲಿಲ್ವಲ್ಲ ಅಕ್ಕ. ಹಬ್ಬದ ದಿನ ಕಣ್ಣೀರು ಹಾಕ್ಬೇಡ್ವೆ. ಋಣ ಇದ್ದಷ್ಟೇ ಸಿಗೋದು. ಗಿರ್ಜಾ ನಾನೊಂದ್ಸಲ ಶ್ರುತಿ ನೋಡ್ಬೇಕು ಅನ್ಸುತ್ತೆ ಕಣೆ. ಹೋಗ್ರಮ್ಮ ನೀವು ನಿಮ್ಮ ಕೆಲಸ ನೋಡ್ಕೊಳ್ಳಿ. ನೋಡಪ್ಪ ಹೋಗು ಬಾನು. ನನ್ನಲ್ಲಿ ದೊಡ್ಡಮ್ಮ ದೊಡ್ಡಮ್ಮ ಅಂತ ನನ್ನ ಹಿಂದೆನೆ ಸುತ್ತಾ ಇರ್ತಿದ್ಲು. ಮದುವೆ ಮಾಡ್ಕೊಂಡು ಬಂದಾಗ್ಲೂ ಕೂಡ ನಾನು ಹೋಗಲ್ಲ ಅಂತ ಹಠ ಹಿಡ್ದೊಳ್ತಾ ಕೂತ್ಕೊಂಡಿದ್ಲು. ನಾನು ತಾನೇ ಅವಳನ್ನು ಸಮಾಧಾನ ಮಾಡಿ ಗಂಡನ ಮನೆಗೆ ಬಿಟ್ಟು ಬಂದಿದ್ದು. ಒಂದು ಹಬ್ಬ ಬರಲಿ ಹರಿದಿನ ಬರಲಿ
ನನ್ನ ಕರೆದೆ ಯಾವ ಕೆಲಸನೂ ಮಾಡ್ತಿರಲಿಲ್ಲ ಅವಳು ಸಮಾಧಾನ ಮಾಡ್ಕೋ ಈಗಷ್ಟೇ ಹೇಳಿದೆಲ್ಲ ಅವಳಿಗೆ ಭೂಮಿ ಋಣ ಇದ್ದಿದ್ದೆ ಅಷ್ಟು ಅಂತ ಹೋಗ್ಲಿ ನೀನಾದರೂ ನಿಂತು ಜಯರಾಮಂಗ ಇನ್ನೊಂದು ಮದುವೆ ಮಾಡಬರ್ದಿತ್ತೇನೆ ನೀನು ಆಗ್ಲೇ ನೋಡ್ದಿಲ್ಲ ಹುಡುಗಿನ ಭಾನು ಭಾನು ಅಂತ ಈಗ ಅರ್ಥ ಮಾಡ್ಸೋದು ಇವಳಿಗೆ ಪ್ರಯತ್ನ ನಡೀತಾ ಇದೆ ಏನು ಪ್ರಯತ್ನಗಳು ನಡೀತಾ ಇದೆಯಾ ಹೌದು ಹೌದು ಪ್ರಯತ್ನ ನಡೀತಾ ಇದೆ ಈ ಸಲ ಖಂಡಿತ ಮದುವೆ ಆಗುತ್ತೆ ಬಾ ಏನು ಪ್ರಯತ್ನಗಳನ್ನು ಮಾಡ್ತಿದೀಯೋ 15 ವರ್ಷಗಳಿಂದನು ಮಾಡ್ತಾನೇ ಇದ್ದೀಯ ಪ್ರಯತ್ನಗಳನ್ನ ಇನ್ನು ಮದುವೆ ಮಾತ್ರ ಮಾರ್ ದೂರನೇ ಇದೆ ಯಾಕ ಹೀಗೆಲ್ಲ ಮಾತಾಡಿ ನನಗೆ ಬೇಜಾರು ಮಾಡ್ತಾ ಇದೀಯ ನೀನು ಪ್ರಯತ್ನ ಮಾಡ್ತಾ ಇದೀವಿ ಆ ಪ್ರಯತ್ನ ಮಾಡ್ತಾ ಇದೀವಿ ಈ ಸಲ ಖಂಡಿತ ಆಗುತ್ತೆ ಬಾ ಬಾ ಹೇಳ್ತೀನಿ ಬಾ ಸಂತೋಷ್ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀಯಾ ಅಕ್ಕ ಇಲ್ಲಿ ಈಗ ಬರ್ತಾಳೆ ಏನಮ್ಮ ಆಗ್ಲೇ ಲೇಟ್ ಆಯ್ತು ಅವಳು ಬರ್ಲಿ ಚೆನ್ನಾಗಿ ಬೈತೀನಿ ಆಯ್ತು ಆಮೇಲೆ ಜಗಳಾಡುವಂತೆ ಬಾ ಶಾರದಾ ಈಗ ಬರ್ತಿದ್ಯಾ ಚೆನ್ನಾಗಿದ್ದೀರಾ ಹೋಮ ಇಲ್ಲಿ ಸಂಗೀತ ಬರ್ತಾಳೆ ಸ್ವಲ್ಪ ಕೆಲಸ ಇದೆ ಅಂತ ಹೋಗಿದ್ದಾಳೆ ಈಗ ಬರ್ತಾಳೆ ಕೆಲಸನ ಏನಂತ ಕೆಲಸ ಅಮ್ಮ ಜೀ ನಾನು ಆಗ್ಲಿಂದ ಫೋನ್ ಟ್ರೈ ಮಾಡ್ತಾನೆ ಇದೀನಿ ಆದ್ರೆ ಯಾಕೋ ಸ್ವಿಚ್ ಆಫ್ ಅಂತ ಬರ್ತಾ ಇದೆ ಆಳಿ ಅಂದ್ರೆ ಇಲ್ಲದೆ ಪೂಜೆ ಹೇಗೆ ಶುರು ಮಾಡುತ್ತೋ ಇದು ಹೆಣ್ಮಕ್ಕಳ ಪೂಜೆ ಅವರ ಅಮೇಲ್ ಬಂದ್ ಮಾಡಿದ್ರು ಆಗುತ್ತೆ ಸಮಯಕ್ಕೆ ಸರಿಯಾಗಿ ಪೂಜೆ ಮಾಡೋಣ ಸರಿ ನಿಮ್ಮ ಸೊಸೆ ಕೂರ್ಸಿ ಪೂಜೆ ಮಾಡ್ತೀವಿ ಭಾನುವ್ರೆ ಹೋಗಿ ಕೂತ್ಕೊಳ್ಳಿ ಸುಮಿತ್ರವ್ರೆ ಇವ್ರ್ಯಾರು ಇವ್ರ್ಯಾಕೆ ಪೂಜೆ ಮಾಡಬೇಕು ಇದೇನಿದ್ರು ಈ ಮನೆ ಸೊಸೆಂದಿರು ಮಾಡೋ ಪೂಜೆ ಇವರು ಈ ಮನೆ ಸೊಸೆ ಆಗೋರೆ ಇವರು ಇಷ್ಟರಲ್ಲಿ ನಮ್ಮ ಅಣ್ಣ ಜೈರಾಮನ್ನ मुंदे किर्चकोंड नम अलिया जयराम 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 और ना मद्वे आगो हुड़गी अवळु हाड़ताळा पी 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 डुम 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 हरके कट्कोंडिदाळा अदन्न इल्ली तीर्स्तिदाळा हाड़ताळे
ಕರ್ಮ ರಾಮ ಲೇ ಗಿರ್ಜಾ ಮನೆ ಸೊಸೆ ಇದ್ದುಕೊಂಡು ಅದು ಯಾವಳನ್ನ ಕೂರ್ಸು ಚೆನ್ನಾಗಿರಲ್ಲ ಕಣೆ ಮನೆ ಶ್ರೇಯಸ್ ಅಲ್ಲ ಪೂಜೆ ತಾನೇ ಮಾಡ್ಕೊಂಡು ಹೋಗ್ಲಿ ಬಿಡಿ ಬೇಜಾರ್ ಮಾಡ್ಕೊತಾಳೆ ಅಂತಲ್ಲ ಇರಲಿ ಬಿಡು ನೀನಂತೂ ಈ ಸಂಪ್ರದಾಯನೆಲ್ಲ ಕಳ್ಕೊಂಡಿರೋಳು ನಾನಂತೂ ಇಲ್ಲಿಗೆ ಬರಬಾರದಾಗಿತ್ತು ಕಣೆ ಬಂದು ಬಿಟ್ಟೆ ಪೂಜೆನಂತೂ ನೋಡ್ಕೊಂಡು ಹೋಗ್ತೀನಿ ಏನು ಬೇಕಾದರೂ ಮಾಡ್ಕೊ स्वाहाय नमः ओम स्वधाय नमः ओम सुधाय नमः ओम धन्याय नमः ओम हिरण्मये नमः ओम लक्ष्मी नमः ओम नित्यपुष्टाय नमः ओम विभावरिये नमः ओम आदित्ये नमः ओम दित्ये नमः ओम दीप्ताय नमः ओम वसुधाय नमः ओम वसुधारिणे नमः ओम कमलाय नमः ओम शांताय नमः ओम कांताय नमः ओम कामाक्षे नमः ओम क्रोध संभवाय नमः अनुग्रह प्रदाय नमः ओम बुद्धाय नमः ओम अनघाय नमः हरिवल्लभाय नमः अशोकाय नमः अमृताय नमः दीप्ताय नमः लोकशोक विनाशिनी नमः धर्मनिलयाय नमः करुणाय नमः लोकमात्रे नमः पद्मप्रियाय नमः पद्महस्ताय नमः पद्माक्षे नमः पद्मसुते सुमांगल्यम कोटि सूर्य समस्तम अहम भक्त प्रदा स्वामी स्वीकरिष्व दयानि परमेश्वरी जगन्माता महालक्ष्मी नमोस्तुते ಭದ್ರಂ ಅಭಯ ಭದ್ರಂ ವಿಜಯ ಸತ್ಯಂ ಅಖಿಲ ಸತ್ಯಂ
ಮನೆ ಮುಂದಿಗೆಲ್ಲ ಅಂತ ಗಾದೆ ಇದೆ ಆದ್ರೆ ಇಲ್ಲಿ ಮಾತ್ರ ಅದು ತದ್ವಿರುದ್ಧ ಕಿರಿಯಕ್ಕನ ಚಾಳಿ ಮನೆ ಮುಂದಿಗೆಲ್ಲ ಅಂತ ಅಲ್ವೋ ನಿನ್ನ ಮಗ ಕದ್ದು ಮದುವೆ ಮಾಡ್ಕೊಂಡು ಬಂದ ಅಂತ ನೀನು ಹಾಗೆ ಮಾಡದ ನಿಮ್ಮನ್ನ ಹೇಳೋರ್ ಕೇಳೋರ್ ಯಾರು ಇಲ್ವಾ ಅತ್ತೆ ಸಮಯ ಸಂದರ್ಭ ಸರಿಯಾಗಿ ಕಿವಿ ಕೇಳಿಸಲ್ಲ ಏನು ಮಾಡೋದು ಅದು ನಾನು ಹೇಳ್ತೀನಿ ಅಮ್ಮ ಸಮಯ ಸಂದರ್ಭ ಸಮಯ ಸಂದರ್ಭ ಆಗಿತ್ತು ಅದಕ್ಕೆ ನಾವಿಬ್ರು ಮದುವೆ ಮಾಡ್ಕೊಂಡು ಬಿಟ್ವಿ ಅಲ್ಲ ಎಂಥ ಪರಿಸ್ಥಿತಿಗಳು ಇದ್ದರು ಏಕಾಏಕಿ ಮದುವೆ ಮಾಡ್ಕೊಂಡು ಬರೋದಾ ಮದುವೆ ಮಾಡ್ಕೊಂಡು ಬರೋದೇನೋ ಬಂದು ಬಿಟ್ರಿ ಬಾಗ್ಲಿಗೆ ಬಂದು ನಿಂತು ಕರಿಯೋದಲ್ವಾ ಏನು ಹೇಳದೆ ಸೀದಾ ಮನೆ ಒಳಗೆ ದನದ ಹಾಗೆ ನುಗ್ಗಿಬಿಟ್ರೆ ಅದು ಹಾಗಲ್ಲ ಅತ್ತೆ ನೀನೇನು ಸಮಜಾಯಿಸಿ ಕೊಡಬೇಡ ನನಗೆ ಮದುವೆ ಸಂಪ್ರದಾಯಬದ್ಧವಾಗಿ ಆಗದೆ ಇದ್ದರು ಮನೆಯಲ್ಲಿ ನಡೆಯೋ ಕಾರ್ಯಕ್ರಮಗಳಾದರೂ ಸಂಪ್ರದಾಯಬದ್ಧವಾಗಿ ಆಗೋದು ಬೇಡವೇನೋ ಸ್ವಲ್ಪ ಇರಿ ಏನಮ್ಮ ಕೆಂಪು ನೀರು ತಕೊಂಡು ಬಾ ಹೋಗಿ ಮದುಮಕ್ಕಳಿಗೆ ದೃಷ್ಟಿ ತೆಗಿಬೇಕು ಯಾಕೆ ಹೀಗೆ ಗೋಬೆ ತರ ನಿಂತ್ಕೊಂಡು ನೋಡ್ತಾ ಇದೀಯಾ ಈ ತಟ್ಟೆ ಇಟ್ಬಿಟ್ಟು ಹೋಗಿ ಕೆಂಪು ನೀರು ಕಲ್ಸ್ಕೊಂಡು ಬೇಗ ಬಾ ನಿನ್ನ ಕೈ ಅಂತ ಸೇದಿ ಹೋಗೋದಿಲ್ಲ ಹೋಗು ಹ್ಞೂ
ಏನ ಈಗ ನಂಗೆ ಕೊಡ್ತಾ ಇದೀಯಾ ತೆಗಿ ದೃಷ್ಟಿ ಹ್ಮ್ ಹೋಗು ಬರಮ್ಮ ಏನದು ಸುಮ್ಮನೆ ಸುತ್ತ ಇದೀಯಾ ನಾನು ಹೇಳ್ತಾ ಹೋಗ್ತೇನೆ ಹಾಗೆ ಸುತ್ತಿ ನಾಯಿ ಕಣ್ಣು ನರಿ ಕಣ್ಣು ಗೂಬೆ ಕಣ್ಣು ದ್ರಾಬೆ ಕಣ್ಣು ಊರವ್ರ ಕಣ್ಣು ಮಾರಿ ಕಣ್ಣು ಅವ್ರ ಕಣ್ಣು ಇವ್ರ ಕಣ್ಣು ಎಲ್ಲರ ಕಣ್ಣು ಇವ್ರ ಮೇಲೆ ಬೀಳದೇ ಇರಲಿ ಅದನ್ನ ತಕೊಂಡು ಮೂರು ದಾರಿ ಸೇರೋ ಜಾಗದಲ್ಲಿ ಚೆಲ್ಬಿಟ್ ಬಾ ಹೋಗು ಒಂದು ನಿಮಿಷ ಇರು ನೋಡಪ್ಪ ದೃಷ್ಟಿ ತೆಗೆದವರಿಗೆ ಹಾಗೆ ಕಳಿಸಬಾರ್ದು ಅವರಿಗೆ ಏನಾದರೂ ಕೊಟ್ಟು ಕಳಿಸ್ಬೇಕು ಇರು ಇರು ನೀನು ಕೊಡಬೇಡ ನಿನ್ನ ಹೆಂಡತಿ ಕೈ ಕೊಡು ನೀನು ಕೊಡಮ್ಮ ತಗೊಳ್ಳಿ ಆರತಿ ಎತ್ತಿದವ್ರನ್ನ ಬರೀ ಕೈಲಿ ಕಳಿಸ್ಬಾರ್ದಂತೆ ಶಾಸ್ತ್ರ ಎಲ್ಲ ಮರ್ತು ಬಿಟ್ರ ಹೇಗೆ ಏನ್ ನಿನ್ನ ಹೆಸರು ಸಂಗೀತ ಆ ಸಂಗೀತ ವೀಣಾನಾ ಅಲ್ಲ ಸಂಗೀತ ಏನೋ ಒಂದು ಒಟ್ಟಾರೆ ಹೆಂಡತಿ ಆದವಳು ಹೆಂಗಸಾಗಿದ್ರು ಸರಿಯಪ್ಪ ಹಾ ಈಗ ನೀನು ನಿನ್ನ ಗಂಡನ ಹೆಸರು ಹೇಳು ನಾಚ್ಕೊಂಡ್ರೆ ಬಿಡ್ತೀವಿ ಅಂದ್ಕೊಂಡಿದ್ಯಾ ನಿನ್ನ ಗಂಡನ ಹೆಸರು ಹೇಳು ಇಲ್ಲದೇ ಇದ್ರೆ ಒಳಗೆ ಬರಕ್ಕೆ ಬಿಡಲ್ಲ ಜೈರಾಮ್ ನನಗಂತೂ ಕೇಳಿಸ್ಲಿಲ್ಲ ನಿಮಗೇನಾದರೂ ಕೇಳಿಸ್ತೇನ್ರವ ಹಾಗಾದ್ರೆ ನಿನ್ನನ್ನು ಒಳಗಡೆ ಬಿಡಲ್ಲ ಜೈರಾಮ್ ಕೇಳಿಸ್ತೇನ್ರವ ಈಗ ಇಡೀ ಸೇರನ್ನ ಇದನ್ನ ಯಾಕಿಟ್ಟಿದಾರ ಗೊತ್ತಾ ನಿಂಗೆ ನಿಂಗೆ ಎಲ್ಲಿ ಗೊತ್ತಾಗುತ್ತೆ ಬಿಡು ಈಗಿನ ಕಾಲದ ಹುಡುಗಿರು ಶಾಸ್ತ್ರ ಸಂಪ್ರದಾಯಗಳು ಮಣ್ಣು ಮಸಿ ಏನು ಅರ್ಥವಾಗುತ್ತೆ ನಿಮಗೆ ಬಿಡು ನಾನು ಹೇಳ್ತೀನಿ ಕೇಳು ಈ ಸೇರಿದೆಯಲ್ಲ ಇದನ್ನು ಒದ್ದಾಗ ಮನೆ ಒಳಗೆ ಬೀಳಬೇಕು ಅಂದರೆ ಮನೆಗೆ ಬರೋ ಸೊಸೆಯಿಂದ ಮನೆ ತುಂಬ ದವಸ ಧಾನ್ಯಗಳು ತುಂಬಬೇಕು ಬೆಲ್ಲದಂಥ ಸಿಹಿಯಾದ ನೆಮ್ಮದಿ ಮನೆಯೆಲ್ಲ ತುಂಬಿರಬೇಕು ಅಂತ ಅರ್ಥ ಅದನ್ನು ಸಾಂಕೇತಿಕವಾಗಿ ಮಾಡಿ ತೋರಿಸು ಅರ್ಥವಾಯ್ತಾ ನಿನಗೆ ಈಗ ವದಿ ಇದನ್ನ ಬನ್ನಿ
ಮಹಾಲಕ್ಷ್ಮಿ ಹಬ್ಬದ ದಿನ ಮನೆಗೆ ಸೊಸೆಯಾಗಿ ಬಂದಿದೀಯ. ಇನ್ಮೇಲೆ ಈ ಮನೆಯಲ್ಲಿ ನಿನ್ನಿಂದ ಸುಖ ನೆಮ್ಮದಿ ಶಾಂತಿ ತುಂಬಿ ಬರಲಿ. ಗಂಡ ಹೆಂಡತಿ ಇಬ್ಬರು ಸೇರ್ಕೊಂಡು ಮಹಾತಾಯಿ ಪೂಜೆ ಮಾಡಿ. ಹಾ ನಮಸ್ಕಾರ ಮಾಡಿದ್ರಿಯಾ? ಅಷ್ಟಾದ್ರೂ ಸರಿಯಾ? ಇಲ್ಲಿ ಹಿರಿ ಮುತ್ತ ಇದೆ, ನಾನು ನಿಂತಿದ್ದೀನಿ. ನನ್ನ ಕಾಲಿಗೆ ಬಿದ್ದು ಮೊದಲು ನಮಸ್ಕಾರ ಮಾಡಿ ಆಶೀರ್ವಾದ ತಕೊಳ್ಳಿ. ಹಾ, ಹತ್ತು ಮಕ್ಕಳನ್ನು ಹೆತ್ತು ಚೆನ್ನಾಗಿ ಸುಖವಾಗಿ ಬಾ. ಎದ್ದೇಳಿ. ಗಿರಿಜನ ಕಾಲಿಗೆ ಬಿದ್ದು ಆಶೀರ್ವಾದ ತಕೊಳ್ಳಿ. ಹಾ, ಗಿರ್ಜಾ, ನಿನ್ನ ಬಿಂಕ ಬಿಟ್ಟು ಆಶೀರ್ವಾದ ಮಾಡೆ. ಮತ್ತೆ ಫಿಟ್ಸ್ ಬಂದವಳ ತರ ಆಡಕ್ ಶುರು ಮಾಡಿದ್ಯಾ? ಮಾಡೆ ಮಾಡೆ ಮಕ್ಕಳಿಗೆ ಆಶೀರ್ವಾದನ. ನೀನು ನಿನ್ನ ಆಶೀರ್ವಾದನ ಹೋಗ್ಲಿ ಬಿಟ್ರಪ್ಪ. ಅವಳಿಗೆ ನಿಮ್ಮೇಲೆ ಕೋಪ ಯಾಕೆ ಅಂದರೆ ಹೇಳದೆ ಕೇಳದೆ ಮದುವೆ ಮಾಡ್ಕೊಂಡು ಬಂದುಬಿಟ್ರಲ್ಲ, ಅದಕ್ಕೆ ನಾಳೆ ಬೆಳಗಾಗೋದ್ರೊಳಗೆ ಎಲ್ಲ ಸಮಾಧಾನ ಆಗುತ್ತೆ ಬಿಡಿ. ಹಾಂ, ಎಲ್ಲ ಮುತ್ತೈದೆಯರಿದ್ದಾರೆ, ಅವ್ರ ಹತ್ರ ಎಲ್ಲ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಳ್ಳೋದ್ರೊಳಗೆ ನಿನ್ನ ನಡ ಬಿದ್ದು ಹೋಗುತ್ತೆ. ಒಂದು ಕೆಲಸ ಮಾಡು, ಇಲ್ಲೇ ಅವ್ರ ಹತ್ರ ಎಲ್ಲ ನಮಸ್ಕಾರ ಮಾಡಿ ಎಲ್ಲರೂ ಆಶೀರ್ವಾದ ಮಾಡ್ತಾರೆ. ಒಂದು ನಿಮಿಷ ಎಲ್ಲರೂ ತಗೊಳ್ಳಿ. ಹಾಂ, ಅಲ್ಲ ಕೊಡಿ, ಮುಂದೆ ಕೊಡಿ, ತಗೊಳ್ಳಿ, ಆಶೀರ್ವಾದ ತಗೊಳ್ಳಿ. ಈಗ ಬಾಗಿನ ಕೊಡ್ಬೇಕು ಅವರೆಲ್ಲರಿಗೂ. ಬಂದ್ರಮ್ಮ, ಆಶೀರ್ವಾದ ಮಾಡಬೇಕು ಬಂದ್ರೆ. ಹಾ, ತಗೊಮ್ಮ, ಅವರಿಗೆ ಬಾಗಿನ ಕೊಟ್ಟು ಆಶೀರ್ವಾದ ಪಡ್ಕೊ. ಹಾ, ಜಯರಾಮ, ನಾನು ಹೊರಡ್ತೀನಿ. ಏನಂತ ಅವಸರ? ಇನ್ನೂ ಎರಡು ದಿವಸ ಇದ್ದು ಹೋಗಿ. ಆ, ಇದ್ದು ಹೋಗುವಂತಿದ್ದೀಯಾ? ಹಾ. ಬೇಡಪ್ಪ ಬೇಡ,
ನಿನಗೂ ಸೇರಿ ಹೇಳ್ತೀನಿ ಇಲ್ಲಿ ಯಾರಿಗೂ ಸಂಪ್ರದಾಯ ಅನ್ನೋದು ಗೊತ್ತೇ ಇಲ್ಲ ನಮ್ಮಂತ ಸಂಪ್ರದಾಯಸ್ಥರು ಇಲ್ಲಿ ಇರಕಾಗಲ್ಲ ಕಣ ಬೇಜಾರ್ ಮಾಡ್ಕೋಬೇಡ ಇನ್ನೊಂದ ಸಲ ಯಾವಾಗಾದರೂ ಬಂದು ಹೋಗ್ತೀನಿ ನೋಡು ನೀನು ಬಿಡುವು ಮಾಡ್ಕೊಂಡು ಹೆಂಡತಿನೂ ಕರ್ಕೊಂಡು ಮನೆಗೆ ಊಟಕ್ಕೆ ಬಂದು ಹೋಗು ಈಗಲೇ ಕರೀತಾ ಇದ್ದೀನಿ ಆಮೇಲೆ ರಂಗತ್ತೆ ಬಂದು ಕರೀಲಿಲ್ಲ ಅಂತ ಕೋಪ ಮಾಡ್ಕೋಬೇಡ ಗೊತ್ತಾಯ್ತಾ ಏನೇ ಸುಪ್ನಾತಿ ಎಲ್ಲರಿಗೂ ಬಾಗಿನ ಕೊಟ್ಬಿಟ್ಟೆ ನನಗೆ ಬಾಗಿನ ಕೊಟ್ಟ ಆಶೀರ್ವಾದ ಪಡ್ಕೊಳ್ಳಿಲ್ವಲ್ಲ ನೀನು ದೇವರು ನಿನಗೆ ಒಳ್ಳೆದು ಮಾಡ್ಲಿ ಅಮ್ಮ ಕಳಕಳಿಯಾಗಿ ಮಹಾಲಕ್ಷ್ಮಿ ಇದ್ದಂಗೆ ಇದ್ದೀಯಮ್ಮ ನಾವು ಮನೆಯವರೆಲ್ಲ ಒಟ್ಟಾಗಿ ನಿನಗೆ ಹೆಣ್ಣನ್ನು ಹುಡುಕಿದ್ರು ಇಷ್ಟು ಚೆನ್ನಾಗಿರೋ ಹೆಣ್ಣು ಸಿಕ್ತಿರ್ಲಿಲ್ಲ ಕಣ ನಿಮಗೆ ನಿನ್ನ ಸೆಲೆಕ್ಷನ್ನು ಸೂಪರ್ ಕಣ ಸೂಪರು ಬರಲ ನಾನು ಲೇ ಗಿರ್ಜಾ ಬರ್ತೀನಿ ದಾರಿ ಬಿಡ್ರೆ ಹಾಂ ದಾರಿ